ನಮಸ್ಕಾರ, ನಾನು ಬಿಜೆಪಿ ಯುವಮೋರ್ಚಾದ ಅಧ್ಯಕ್ಷ ಗಣೇಶ್ ಗಟ್ಟಿ ಸಾಗರದಿಂದ ಮಾತಾಡ್ತಾ ಇದ್ದೀನಿ. ಈ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ. ಸಾಗರದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಂದ ಗೆದ್ದು ಬಂದಂತಹ ಗೋಪಾಲಕೃಷ್ಣ ಬೇಳೂರು ಅವರು ಇವತ್ತು ನರೇಂದ್ರ ಮೋದಿಯವ್ರನ್ನ ಗುಂಡಿಕ್ಕಿ ಕೊಲ್ಲಿ ಎಂಬ ವಿಡಿಯೋನ ಹರಿಬಿಟ್ಟಿದ್ದಾರೆ. ನಿಜಕ್ಕೂ ಭಾಳ ನೋವಾಗತ್ತೆ. ಯಾಕಂದರೆ ನಮ್ಮ ಬಿಜೆಪಿಯಲ್ಲಿ ಯಾವತ್ತೂ ಒಬ್ಬ ಪ್ರಧಾನಿಯನ್ನು ಮುಖ್ಯಮಂತ್ರಿಯನ್ನು ಹೀಯಾಳಿಸಿ ಅಥವಾ ಕೊಲ್ಲಿ ಎಂಬ ಸಂದೇಶವನ್ನು ಯಾವತ್ತೂ ಕೊಟ್ಟಿಲ್ಲ. ಸಾಗರದ ಕಾರ್ಯಕರ್ತ ನೋವಾಗ್ತಿದೆ. ಯಾಕಂದರೆ 10 ವರ್ಷ ಇವರು ಬಿಜೆಪಿ ನಿಜವಾಗ್ಲೂ ಬಿಜೆಪಿಯಲ್ಲಿದ್ದರಾ, ಇವ್ರು ನಿಜವಾಗ್ಲೂ ಬಿಜೆಪಿಯ MLA ಆಗಿದ್ದರಾ ಅಂತ ನಮಗೆ ನೋವಾಗ್ತಿದೆ. ಇಂಥ ಹೇಳಿಕೆಯನ್ನು ಕೊಡೋದು ಬಿಡಬೇಕು. ಗೋಪಾಲಕೃಷ್ಣ ಬೇಳೂರವರಿಗೆ ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಹಿಂದೆ ಏನು ಸಾರ್ವಜನತೆ ನಿಮಗೆ 10 ವರ್ಷ MLA ಆಗಿ ಅವಕಾಶ ಕೊಟ್ಟಿದ್ದು, ಪಕ್ಷದ ಸಂಘಟನೆಯಿಂದಾಗಿ ಪಕ್ಷದ ಕಾರ್ಯಕರ್ತರು ನಿಮ್ಮ ಪರವಾಗಿ ಕೆಲಸ ಮಾಡಿದರು. ನಿಮ್ಮ ಈ ನಾಲಿಗೆನ ಹರಿಬಿಟ್ಟಿದ್ದಿರಲ್ಲ, ಇವತ್ತು ಏನು ಬಿಟ್ಟಿದ್ರಲ್ಲ, ಇದರ ನಡವಳಿಕೆಯಾಗಿ ನಿಮ್ಗೆ ಇವತ್ತು BJP ಟಿಕೆಟ್ ಸಿಕ್ಕಿಲ್ಲ. ನಿಮಗೆ ಅದನ್ನು ಮನಗಾಣಬೇಕು. ನೀವು ಕಾರ್ಯಕರ್ತರನ್ನ ನಡುದೀರಿಯಲ್ಲಿ ನೀರಲ್ಲಿ ಬಿಟ್ಟು ಇವತ್ತು ಕಾಂಗ್ರೆಸ್ ಸೇರ್ಕೊಂಡ್ರಿ. ನಿಮಗೆ ಹಿಂದೆ ಬಂದಂಥವ್ರ ಗತಿ ಏನಾಗಿದೆ ಗೊತ್ತಾ? ಇವತ್ತು ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಆಗಿಬಿಟ್ಟಿದ್ದೀರ. ನೀವು ನಿಜವಾಗ್ಲೂ ತಪ್ಪು ಸರ್. ಅದು ದಯಮಾಡಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನರೇಂದ್ರ ಮೋದಿ ಅವರನ್ನು ಸೈನಿಕರನ್ನು ಹೀಯಾಳಿಸುವ ನಿಟ್ಟಿನಲ್ಲಿ ಮಾತಾಡಿದರೆ ಇವತ್ತು ದೇಶದ ಜನ ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಯಾವುದೇ ಓಟ್ ಬ್ಯಾಂಕಿಗಾಗಿ ಯಾರನ್ನ ಯಾವುದೋ ಒಂದು ಜಾತಿಯ ಓಲೈಕೆಗಾಗಿ ನೀವು ಈ ಥರ ಮಾತಾಡೋದು ನಿಜಕ್ಕೂ ತಪ್ಪಾಗತ್ತೆ. ಇದನ್ನು BJPಯ ಯುವ ಮೋರ್ಚಾ ಸಾಗರ ನಗರ ಘಟಕ ತೀವ್ರವಾಗಿ ಖಂಡಿಸುತ್ತೆ. ಮುಂದಿನ ತೀವ್ರ ಹೋರಾಟ ಮಾಡಬೇಕಾಗತ್ತೆ ಸರ್. ಎಚ್ಚರಿಕೆ ಸರ್, ನಿಮಗಿದು ಎಚ್ಚರಿಕೆ.